ಪ್ರೊಟೆಸ್ಟ್ ಆಗಲಿ ಅಥವಾ ಈ ಒಂದು ಹೋರಾಟನಾಗಲಿ ನಾವು ಅಂತೂ ನಿಲ್ಲಿಸೋದಿಲ್ಲ.
ಇದು ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತೆ ಹೊರತು ಇದು ನಿಲ್ಲೋದಿಲ್ಲ ಇಂತ ಒಂದು ಹೋರಾಟಕ್ಕೆ ಐ ಥಿಂಕ್ ಭಾರತ ಹಿಸ್ಟರಿಯಲ್ಲಿ ಮೊಟ್ಟಮೊದಲಾಗಿ ಟ್ರಾನ್ಸ್ ಜೆಂಡರ್ ಬಂದು ಸಹಕಾರ ಕೊಡ್ತಾ ಇದ್ದಾರೆ ಅವರು ರೈತರಿಗೆ ಊಟ ಹಂಚ್ತಾ ಇದ್ದಾರೆ ಇದು ನಿಜವಾಗ್ಲೂ ಖುಷಿಯ ವಿಷಯ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಜೈ ಜವಾನ್ ಜೈ ಕಿಸಾನ್ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅರ್ನಬ್ ಗೋಸ್ವಾಮಿ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ ಎಂತಹ ಒಂದು ದೇಶದ್ರೋಹಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋದು ನೂರಾರು ಪೇಜ್ ಆಚೆ ಬಂದ್ಬಿಟ್ಟಿದೆ ಅದೇ ಇವತ್ತು ಎಲ್ಲ ಈ ಭಕ್ತರು ಬಾಯಿ ಮುಚ್ಚಿಕೊಂಡು ಇದನ್ನ ಟೇಪ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಅದೇ ಅಕಸ್ಮಾತ್ ಅರ್ನಬ್ ಗೋಸ್ವಾಮಿ ಜಾಗದಲ್ಲಿ ಏನಾದರೂ ಖಾನೋ ಅಲಿನೋ ಸೈಯದ್ ಹೆಸರು ಇರ್ತಿದ್ರೆ ಇವತ್ತಿಗೆ ಇಡೀ ಭಾರತದಲ್ಲಿ ರಕ್ತಪಾತ ಮಾಡಿಸ್ತಾ ಇದ್ರು ಇದು ರಾಜನೀತಿ ಇಂತಹ ಒಂದು ಕಚಡ ರಾಜನೀತಿ ಇವರು ನಡೆಸ್ತಾ ಇರೋದು ಇದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಅರ್ಥ ಮಾಡ್ಕೊಂಡು ನಾವು ದಲಿತರಾಗ್ಲಿ ಓಬಿಸಿ ಆಗ್ಲಿ ಎಸ್ಸಿ ಎಸ್ಟಿ ಆಗ್ಲಿ ಇವತ್ತು ನಾವು ಕೈ ಜೋಡಿಸಿ ರೈತರ ಜೊತೆ ನಿಂತ್ಕೊಳ್ಳಲಿಲ್ಲ ಇನ್ನೊಂದು ಕ್ರಾಂತಿಯನ್ನು ಈ ನಮ್ಮ ಭಾರತದಲ್ಲಿ ತರಲಿಲ್ಲ ಅಂತಂದ್ರೆ ನಮ್ಮ ಭಾರತ ಮುಂಚೆ ನಾವು ಬ್ರಿಟಿಷರ ಗುಲಾಮರಾಗಿದ್ರಿ ಇವತ್ತು ನಾವು ಆರ್ಎಸ್ಎಸ್ ಮತ್ತೆ ಬಿಜೆಪಿಯ ಗುಲಾಮರಾಗಿದ್ದೀವಿ ಒಂದು ನಿಮಗೆ ಹೇಳಿ ನನಗೆ ಹೇಳಿ ಬಿಜೆಪಿನಲ್ಲಿ ಮತ್ತೆ ಇವರಲ್ಲಿ ಬ್ರಿಟಿಷರಲ್ಲಿ ವ್ಯತ್ಯಾಸ ಏನಿದೆ ಅವರು ನಮ್ಮನ್ನ ಕೊಲ್ತಾ ಇದ್ರು ಅವರು ನಮ್ಮನ್ನ ಲೂಟಿ ಮಾಡ್ತಾ ಇದ್ರು ಅವರು ನಮ್ಮನ್ನ ಸದೆ ಬಡಿತಾ ಇದ್ರು ಇವತ್ತು ಅವರು ಅದನ್ನೇ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಸೈನಿಕರನ್ನ ಕೊಲ್ತಾ ಇದ್ದಾರೆ ನಮ್ಮ ರೈತರನ್ನ ಕೊಲ್ತಾ ಇದ್ದಾರೆ ಅವರು ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಇವರಲ್ಲಿ ಏನು ವ್ಯತ್ಯಾಸ ಇದೆ ಅವರು ನಮ್ಮನ್ನ ಗುಲಾಮರಾಗಿ ಮಾಡಿದ್ರು ನಾವು ಇವತ್ತು ಇವರು ನಮ್ಮನ್ನ ಗುಲಾಮರಾಗಿ ಮಾಡ್ತಿದ್ದಾರೆ ಅಂದ್ರೆ ನಾವು ಮುಂಚೆ ಬ್ರಿಟಿಷರ ಗುಲಾಮರಾಗಿದ್ರಿ ಇವತ್ತು ಆರ್ಎಸ್ಎಸ್ ನ ಗುಲಾಮರಾಗಿದ್ದೀವಿ ಇವತ್ತು ನಾವು ಎಚ್ಚೆತ್ತುಕೊಂಡು ಇವತ್ತು ಒಂದು ರೈತರ ಜೊತೆ ಕೊಟ್ಟು ನಾವು ಈ ಕ್ರಾಂತಿಯನ್ನ ಮತ್ತೊಂದು ಒಂದು ನಾವು ಒಂದು ಹೋರಾಟ ತಗೊಂಡು ಮತ್ತೊಂದು ಇವತ್ತು ಕ್ರಾಂತಿನ ತರಲಿಲ್ಲ ನಾವು ಅಂದ್ರೆ ಇವತ್ತಿಗೆ ನಾವು ಮುಗ್ದೋಗ್ತೀವಿ ಮತ್ತೆ ನಾವು ಗುಲಾಮರಾಗಿ ಬಿಡ್ತೀವಿ ಇದನ್ನ ಇವತ್ತು ಭಾರತ ದೇಶದಲ್ಲಿ ಜನವರಿ 24ನೇ ತಾರೀಕು ಭಾರಿ ಪವಿತ್ರವಾದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಸರ್ವರು ಸಮಾನರು ಸರ್ವರ್ಗ ಸಮಪಾಲು ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಆದರೆ ಈ ದೇಶದಲ್ಲಿ ಆಳ್ವಿಕೆಗೆ ಬಂದಂಥ ಮೋದಿ ಸರ್ಕಾರ ಮುಟ್ಟಾಳ ಸರ್ಕಾರ ಬಡವರು ಪರವಾಗಿಲ್ಲ ಇವರು ರೈತರ ವಿರೋಧಿಯಾಗಿದ್ದಾರೆ ಕಾರ್ಮಿಕರ ವಿರೋಧಿಯಾಗಿದ್ದಾರೆ ದಲಿತರ ವಿರೋಧಿಯಾಗಿದ್ದಾರೆ ಮಹಿಳೆ ವಿರೋಧಿಯಾಗಿದ್ದಾರೆ ಇವತ್ತು ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಕೇಂದ್ರದಲ್ಲಿ 1.5 ಕೋಟಿ ರೈತರು ಹಗಲು ರಾತ್ರಿ ಚಳಿ ಮಳೆ ಅನ್ನದೇ ಹೋರಾಟ ಮಾಡ್ತಾ ಇದ್ದಾರೆ 150 ಜನ ಸತ್ತಿದ್ದಾರೆ ಕರುಣೆ ಇಲ್ಲ ಈ ಸರ್ಕಾರಕ್ಕೆ ಈ ಬಿಜೆಪಿ ಸರ್ಕಾರ ಕರುಣೆ ಇಲ್ಲ ಇವತ್ತೇನಾಗಿದೆ ಅಂತಂದರೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಂಗ್ರಾಮ ನಡೀತಾ ಇತ್ತು ಸ್ವತಂತ್ರ ಬಂದ ನಂತರ ಮತ್ತೊಮ್ಮೆ 2ನೇ ಸ್ವತಂತ್ರ ಸಂಗ್ರಾಮ ಇವತ್ತು ರೈತರು ದಲಿತರು ಕಾರ್ಮಿಕರು ಮಹಿಳೆಯರು ಏಕವಾಗಿ ರಾಜ್ಯ ರಾಷ್ಟ್ರ ಮತ್ತು ಜಿಲ್ಲೆ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮ ಏಕವಾಗಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಸಮೇತ ಸಮಿತಿ ಸುಮಾರು ಒಂದು 5,000 ಜನ ಕಾರ್ಯಕರ್ತರು ಮತ್ತು ಎಲ್ಲ ಕಡೆಯಿಂದ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಮೈಸೂರು ಹಾಸನ ಗುಲ್ಬರ್ಗ ರಾಯಚೂರು ಬೀದರ್ ಮುಂತಾದ ಎಲ್ಲ ಕಡೆಯಿಂದ ಕೂಡ ಭಾಗವಹಿಸಿ ಏನು ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇವೆ ನಮ್ಮ ಬೇಡಿಕೆಗಳಿಷ್ಟೇ ರೈತರ ಹೋರಾಟದಲ್ಲಿ ರೈತರ 3 ಕೃಷಿ ಕಾಯ್ದೆಗಳು ರದ್ದಾಗಬೇಕು ಮತ್ತು ಇನ್ನು ಮೊದಲನೇದಾಗಿ ದಲಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಿದ್ದಾರೆ ಆ ಸ್ಕಾಲರ್ಶಿಪ್ ಅನ್ನು ಮತ್ತೆ ಮುಂದುವರಿಸಬೇಕು ಮತ್ತು ಕರ್ನಾಟಕ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಇವತ್ತು ಸುಮಾರು 20,000 ಕೋಟಿ SCP ಮತ್ತು TSP ಹಣವನ್ನು ವಾಪಸ್ ತಗೊಂಡಿದ್ದಾರೆ ಆ ಹಣವನ್ನು ದಲಿತರ ಕಲ್ಯಾಣಕ್ಕೆ ಮತ್ತೆ ವಾಪಸ್ ಕೊಡಬೇಕು ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಭಾರಿ ಉಗ್ರ ರೂಪದ ಹೋರಾಟಗಳು ನಡೀತವೆ ಅಂತೇಳಿ ನಾನು ಈ ಮೂಲಕ ತಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ